ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕುಣಿಗಲ್ಪುರ ವಾರ್ಡ್ ನಂಬರ್ 23ರಲ್ಲಿ ವಾಸವಾಗಿರ್ತಕ್ಕಂಥ ಮತ್ತು 29/5/2019ರಲ್ಲಿ ನಡೀತಾ ಇರುವ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಾರ್ಡ್ ನಂಬರ್ 21ರ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಕೆ ನಾಗೇಂದ್ರನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆ್ಯಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ಪ್ರಥಮ ಬಾರಿಗೆ ನಾನು ನಿಮಗೆ ಕೇಳೋದಾದರೆ ತಮ್ಮ ಒಂದು ಕಿರು ಪರಿಚಯದೊಂದಿಗೆ ನಮ್ಮ ವೀಕ್ಷಕರ ಮುಂದೆ ಕೊಡಬೇಕಂತ ಕೇಳಿಬೋದು. ನಾನು ನನ್ನ ಹೆಸರು ಎಸ್ ಕೆ ನಾಗೇಂದ್ರ ಅಂತೇಳಿ, ಕುಣಿಗಲ್ ತಾಲೂಕು ಸಿಗೆಪಾಳ ಗ್ರಾಮದಲ್ಲಿ ನಾವು ಹುಟ್ಟಿದ್ದೀನಿ. ನಮ್ಮ ಅಪ್ಪಾರ ಒಬ್ಬ ಮಾಸ್ಟ್ರು. ನಾವು 6 ವರ್ಷದಿಂದ 15-20 ವರ್ಷದಿಂದ ಕೂಡ ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀವಿ. ಗಣಪತಿ ಫಂಕ್ಷನ್ನು ಇನ್ನೊಂದು ಇನ್ನೊಂದು 2,000, 5,000, 10,000 ತಿಂದ್ಕೊಂಡು ಎಲ್ಲ ಹುಡುಗರು ಪ್ರೀತಿ ಮಾಡ್ಕೊಂಡು ಇವತ್ತು ತಿಂಗಳವರೆಗೂ ನಾನು ಜನಸೇವೆ ಮಾಡ್ಕೊಂಡಿದ್ದೀನಿ. ಕಳೆದ ಬಾರಿ ನಾನು 23ನೇ ವಾರ್ಡಲ್ಲಿ ಕೆಲವು ಮತಗಳಾಗ್ತಿರೋದ್ರಿಂದ ಸೋತಿದ್ದೆ. ಈ ಬಾರಿ ನಾನು 21ನೇ ವಾರ್ಡ್ನಲ್ಲಿ ಜನರಲ್ ಆಗಿರೋದ್ರಿಂದ ನಿಂತಿದ್ದೀನಿ. ಈ ಬಾರಿ ನಾನು ಗೆಲ್ಲಿಸ್ಬೇಕು ಜನಗಳನ್ನೆಲ್ಲರೂ ವಿನಂತಿ ಮಾಡ್ತೀನಿ. ನಾನು ಕೇಳ್ಕೊತೀನಿ. ತುಂಬ ಸಂತೋಷ ಸರ್. ಮುಖ್ಯವಾಗಿ ನಾನು ಕೇಳೋದಾದರೆ ತಾವು ಇದಕ್ಕಿಂತ ಹಿಂದೆ ತಾವು ವಾರ್ಡ್ ನಂಬರ್ 23ರಲ್ಲಿ ತಾವು ಏನು ಕಾಂಗ್ರೆಸ್ ಪಕ್ಷದಿಂದಲೇ ನಿಂತಿದ್ದಿರಿ ಅಥವಾ ಇಂಡಿಪೆಂಡೆಂಟ್ ಆಗಿ ಏನಾದರೂ ನಿಂತಿದ್ದೀನಿ? ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲೇ ನಿಂತಿದ್ದೆ, ಅಲ್ಲೇ ಸೋತಿದ್ದೆ. ನಾವು ಕಾಂಗ್ರೆಸ್ ಇತಿಹಾಸದಿಂದ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟು ನಾವು ಇಲ್ಲೂ ಹೋಗಿಲ್ಲ. ಈ ಸಲ ನಮ್ಮ ಡಾಕ್ಟರ್ ರಂಗನಾಥ್ ಅವರು ನಮಗೆ ಟಿಕೆಟ್ ಕೊಟ್ಟವರು. ಈ ಸರಿ ಡಾಕ್ಟರ್ ರಂಗನಾಥ್ ಮತ್ತು ಡಿ ಕೆ ಶಿವಕುಮಾರ್ ಬಲ ಜಾಸ್ತಿ ಇದೆ ಕುಮಾರ್ ತಾಲೂಕಲ್ಲಿ. ಅವ್ರ ಬಲದಿಂದ ಗೆದ್ಕೊಂಬರ್ಬೇಕು ಅಂತೇಳಿ ಪ್ರಯತ್ನಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಸರಿ, ಈ ಬಾರಿ ತಮಗೆ ಒಂದು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ವಾರ್ಡ್ ನಂಬರ್ 21ರಲ್ಲಿ ತಾವು ನೋಡಿರೋ ಪ್ರಕಾರ, ತಾವು ಸಮೀಕ್ಷೆ ಮಾಡಿರೋ ಪ್ರಕಾರ, ತಾವು ಸುತ್ತಾಡಿರೋ ಪ್ರಕಾರ ವಾರ್ಡ್ ನಂಬರ್ 21ರಲ್ಲಿ ಏನು ಕೊರತೆಗಳನ್ನು ಇದೆ ತಾವು ನೋಡಿಕೊಂಡು ಬಂದಿರೋದಂತಹ ಪ್ರಕಾರ ಏನಿದೆ ಸರ್ ತೊಂದರೆ? ಭಾಳ ಕೊರತೆ ಇವೆ. ನೀರಿಂದಾಗ್ಬೋದು, ಡ್ರೈನಿಂದು, ಆಮೇಲೆ ಟಾರ್ ಹಾಕಿರೋ ರೋಡಿನ ಸಮಸ್ಯೆ, ಭಾಳ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ನಾನು ಕೆಲಸದಲ್ಲಿ ಮಾಡಿಕೊಡ್ತೀನಿ ಅಂತೇಳಿ ಜನಗಳಿಗೆ ತುಂಬ ಸಂತೋಷ. ತಮ್ಮ ಜನ ಈ ಬಾರಿ ತಮಗೆ ಒಂದು ಅವಕಾಶ ಕೊಟ್ಟು ತಮಗೆ ಆಶೀರ್ವಾದಿಸಿದರೆ ವಾರ್ಡ್ ನಂಬರ್ 21ರ ಜನ, ತಾವು ಆ ಜನರಿಗೆ ಕೊಡುಗೆವನ್ನು ಯಾವ ರೀತಿಯಿಂದ ತಾವು ಅವರಿಗೆ ಬಗೆಗಳನ್ನು ಈ ತೊಂದರೆಗಳನ್ನು ದೂರ ಮಾಡಿ ಕೊಡ್ತೀರಾ ಅಂತ ನಮ್ಮ ವೀಕ್ಷಕರ ಮುಂದೆ? ಯಾವ ರೀತಿ ಅನುದಾನಗಳು MLA ಗ್ರ್ಯಾಂಟ್ಸು, ಮುನ್ಸಿಪಲಲ್ಲಿ ಭಾಳ ಗ್ರ್ಯಾಂಟ್ಸ್ಗಳೆಲ್ಲ ಬರ್ತದೆ. ಮೊನ್ನೆ ಒಂದು 5 ಕೋಟಿ ಕುಣಿಗಲ್ ತಂದವರೆ, ಇವೆಲ್ಲ ಬಗೆಹರಿಸ್ಬೇಕು ಅಂತಲೇ ನಮ್ಮ ಡಾಕ್ಟರ್ ರಂಗನಾಥ್ ಅವರೇ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು ರೋಡ್ ಆಗಲಿ ಇನ್ನೊಂದಾಗಲಿ ಮಾಡಿಬಿಟ್ಟು ಬಗೆಹರಿಸ್ಬೇಕು ಅಂತಲೇ ಕೊಟ್ಟಿದ್ದೀವಿ, ಮಾಡ್ತೀವಿ ಕೆಲಸ. ಮಾಡ್ತೀವಿ. ತುಂಬ ಸಂತೋಷ ಸರ್. ಪ್ರತಿಯೊಬ್ಬರು ರಾಜಕೀಯದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ಒಂದು ವೋಟ್ ಎಲೆಕ್ಷನ್ ಬಂದಾಗ ನೇರವಾಗಿ ಮನೆ ಮನೆ ಬಾಗಿಲಿಗೆ ಹೋಗಿಬಿಟ್ಟು ಇದೇ ವಿಚಾರ ಹೇಳ್ತಾರೆ, ನನಗೆ ಈ ಬಾರಿ ನನಗೆ ಮತ ಕೊಡಿ, ನಾನು ಗೆಲ್ಲಿಸ್ತೀನಿ, ನಾನು ಮಾಡ್ತೀನಿ, ನಾನು ಗೆಲ್ಲಿಸಿದ್ರೆ ನಾನು ಮಾಡ್ತೀನಿ ಅಂತ. ತಾವು ಕೂಡ ಇವತ್ತು ಹೇಳ್ತಾ ಇರೋದಂಥ ಸಾರ್ವಜನಿಕರಿಗೆ ಒಂದೇ ಮಾತು, ಇದೇ ಪ್ರತಿಯೊಬ್ಬರು ಮಾಡ್ತಾ ಇರೋದಂಥ ಸುಮಾರು ಜನ ಹೇಳ್ತಾ ಇರೋದ್ರಿಂದ ಪ್ರಕಾರ ಎಲೆಕ್ಷನ್ ಬಂದರೆ ಕೇಳ್ತಾರೆ, ಆಮೇಲೆ ಇಲ್ಲಿ ಬಂದು ನಿಗಾನೂ ನೋಡಲ್ಲ ಅನ್ನೋದನ್ನು ಒಂದು ವಿಚಾರ ವ್ಯಕ್ತಪಡಿಸ್ತಾರೆ. ಇದ್ರ ವಿಚಾರತ್ವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನಿದೆ ಸರ್, ಯಾವ ರೀತಿಯಿಂದ ತಾವು ಮಾಡಿಸ್ಕೊಡ್ತೀರಾ? ನೀವು ಹೇಳಿದ್ದು ಕರೆಕ್ಟು. ಎಲ್ಲರೂ ಕೂಡ ವೋಟ್ ತಗೋಬೇಕು ಅಂತಂದರೆ ಎಲ್ಲ ಮಾಡ್ತೀನಿ ದೇವ್ರು ನಿಂತ್ಕೋತಾರೆ, ಕೈಗೆ ಸೇರ ಹೊಡೆತಾರೆ. ಸತ್ಯ. ನಾನು ಇನ್ನು ಸರಿ ಆ ರೀತಿ ಆಗಲೇಬಾರ್ದು ಅಂತೇಳಿ ಕೆಲಸ ಮಾಡಲೇಬೇಕು ಅಂತ ನಿಂತಿದ್ದೀವಿ. ನಮ್ಮ MP ಅವರೇ, ಕಾಂಗ್ರೆಸ್ ಸರ್ಕಾರ ಅದೇ, ನಮ್ಮ MLA ಕೂಡ ಕುಣಿಗಲ್ ಅವರು ಕಾಂಗ್ರೆಸ್ ಇರೋದ್ರಿಂದ ಮಾಡೇ ಮಾಡ್ತೀವಿ ಅಂತೇಳಿ ನಮಗೆ ಹೋಪ್ ಇದೆ. ಖಂಡಿತ ವೋಟ್ ಹಾಕ್ತಾರೆ ಜನ, ಕೆಲಸನೂ ಕೂಡ ಮಾಡೇ ಮಾಡ್ತೀವಿ. ಸರಿ, ನೀರಿನ ಬಗ್ಗೆ ಹರಿಸೋದಾದರೆ ತಾವು ನೋಡ್ಕೊಂಡು ಬಂದಿರೋ ಪ್ರಕಾರ ಏನು ಬೋರ್ವೆಲ್ಗಳನ್ನು ಏನಾರು ಹೊಸದಾಗ ಹಾಕ್ತೀರಾ, ಅಥವಾ ಹೊಳೆ ನೀರು ಕೆರೆ ನೀರು ಏನಾರು ಅಲ್ಲಿಗೆ ತರಿಸ್ತೀರಾ, ಅಥವಾ ಫಿಲ್ಟರ್ ನೀರು ಅಂದರೆ ಶುದ್ಧ ನೀರಿನ ಘಟಕಗಳನ್ನು ಮುಖಾಂತರ ಏನಾದರೂ ಅಲ್ಲಿ ಸೇವೆಗಳನ್ನು ಕಲಿಸ್ತೀರಾ, ಯಾವ ರೀತಿಯಿಂದ ನೀರಿನ ಬಗ್ಗೆ ಹರಿಸ್ತೀರೋ? ಖಂಡಿತ. ನಾವು 21ನೇ ವಾರ್ಡ್ಗೆ ನಾನು ಜನಪ್ರತಿನಿಧಿಯಾಗಿ ಏನಾದ್ರು ಹೋದರೆ ನೀರಿನ ಸಮಸ್ಯೆನೇ ಮೊದಲನೇ ಒಂದು ವಿತ್ತಿನ 10 ಡೇಸಲ್ಲಿ ನಾನು ಬಗೆಹರಿಸ್ತೇನೆ. ನಮ್ಮದೇ ಆದಂಥ ಸ್ವಂತ ಟ್ಯಾಂಕರ್ ಬುಟ್ಟಾನಾಗಲಿ ಇವೆಲ್ಲ ನಾವು ಕುಣಿಗಲ್ಗೆ ಬಿಡೋಕ್ಕಾಗಲ್ಲ. ನಮ್ಗೆ ಕೇಳಿ, ಅಲ್ಲ, ನಿಮ್ಮ 21ನೇ ವಾರ್ಡ್ಗೆ ಖಂಡಿತ ಬಗೆಹರಿಸ್ತೀನಿ. ಅದನ್ನು ಇಲ್ಲಿ ವಿತಿನ್ 15 ಡೇಸಲ್ಲಿ ನೀರು ಅಂತ ಹೇಳ್ಬಿಟ್ಟು ಸಮಸ್ಯೆ ಬರಬಾರ್ದು. ಸರಿ, ರೋಡು ಟಾರು ಡ್ರೈನ್ ಆಮೇಲೆ. ಸರಿ, ವಾರ್ಡ್ ನಂಬರ್ 21ರಲ್ಲಿ ತಾವು ನೋಡ್ಕೊಂಡು ಬಂದಿರೋ ಪ್ರಕಾರ ಇನ್ನೂ ಬೋರ್ವೆಲ್ಗಳ ಮುಖಾಂತರ ಎಷ್ಟು ಕಡೆ ಇನ್ನೂ ತೋಡ್ಸೋದಂತ ಇದೆ, ಎಷ್ಟು ಕಡೆ ಇನ್ನೂ ಬೋರ್ವೆಲ್ಗಳನ್ನು ಹಾಕ್ಸ್ಬಹುದು? ಅವೆಲ್ಲ ಈಗ ನೀರೆಲ್ಲ ನಿಂತೋಬಿಡೋ ಸಹ, ಈ ನೀರು ನಿಂತಿರೋದ್ರಿಂದ ನೋಡೋಣ ಅದು, ಆಮೇಲೆ ಎಲ್ಲ ಸರ್ವೆ ಮಾಡಿ ಮಾಡಿಸ್ತೀವಿ. ತುಂಬ ಸಂತೋಷ. ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀನಿ. ತಮ್ಮ ವಾರ್ಡಿನ 21ವಾರ್ಡಿನ ಜನರಿಗೆ 29/5/2019ರಲ್ಲಿ ನಡೀತಾ ಇರುವ ಪುರಸಭೆ ಚುನಾವಣೆ ಅಂಗವಾಗಿ ಸಾರ್ವಜನಿಕರಲ್ಲಿ ಏನಾದರೂ ಒಂದು ಸಂದೇಶ ಈ ವಿಡಿಯೋ ಮುಖಾಂತರ ತಾವು ಕೊಡೋಕ್ಕೆ ಸಿದ್ಧವಾಗಿದ್ದೀರಾ? ನಮ್ಮ ವಾರ್ಡಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆ ಅಭಿವೃದ್ಧಿ ಮಾಡ್ತೀನಿ, ಕೈಲಾದ ಮೀರಿ ಸಹಾಯ ಮಾಡ್ತೀನಿ ಜನಗಳು. ದಯಮಾಡಿ ನನಗೊಂದು ವೋಟ್ ಹಾಕಿ,
ಓಟ್ ಹಾಕಿ ಈ ಬಾರಿ ಗೆಲ್ಸಿ ನನ್ನನ್ನು ನಾನು ಖಂಡಿತ ನಿಮ್ಗೆ ಒಳ್ಳೆ ಅಂತ ಕೆಲಸಗಳನ್ನ ಮಾಡ್ಕೊಂಡು ಮುಂದಿನ ಹೋಗ್ತೀನಿ ಅಂತ ಹೇಳಿ ಕೇಳ್ತಿದ್ದೀನಿ. ತುಂಬ ಸಂತೋಷ ಆಯಿತು. ಸುಮಾರು ವಿವರಗಳು ಕೇಳೋಣ ಅನ್ನಿಸ್ತಾ ಇತ್ತು, ಸಮಯ ಭಾಳ ಕಡಿಮೆ ಇರೋದ್ರಿಂದ ನಮ್ಮ ನಿಮ್ಮ ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾಡಿ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ @ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದ. ವೀಕ್ಷಕರೇ ಅಥವಾ ವೀಕ್ಷಿಸಿದಿರಿ, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಕುಣಿಗಲು ಪುರಸಭೆ ವಾರ್ಡ್ ನಂಬರ್ 21 ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿರುವಂತಹ ಮತ್ತು ನಿವಾಸಿಯಾಗಿರ್ತಕ್ಕಂಥ 23 ವಾರ್ಡಲ್ಲಿ ಸನ್ಮಾನ್ಯ ಶ್ರೀ ಎಸ್ ಕೆ ನಾಗೇಂದ್ರನ್ ಅವರ ಮಾತುಗಳನ್ನು ತಾವು ಕೇಳಿದಿರಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗಾನ್ ಮಾಡಿ www.politicians.in.india.com. ಜೈ ಹಿಂದ್, ಜೈ ಕರ್ನಾಟಕ.